ಹೊಸ ಸರ್ಕಾರ ಬಂದ ತಕ್ಷಣ ಮುಂದಿನ 5 ವರ್ಷಗಳಲ್ಲಿ ಹಿಂದೂ ಸಮಾಜದ ಮೇಲೆ ಏನು ಮಾಡಬಹುದು ಅಂತ ಹೇಳಿದಂಥ ಒಂದು ಘಟನೆ, ಅತ್ಯಂತ ಖಂಡನೀಯವಾದಂಥ ಒಂದು ಘಟನೆ. ಒಂದು ಸಣ್ಣ ವಿಷಯಕ್ಕೋಸ್ಕರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಈ ರೀತಿ ಅಮಾನುಷವಾಗಿ ಹೊಡೆಯುವಂಥದ್ದು, ಕಂಬಳ ಆಗ್ತದೆ, ಕಂಬಳ ಆಗುವಾಗಲೂ ಓಡಿಸುವನು ಕೋಣಕ್ಕೆ ಹೊಡೆದರೆ ಶಿಕ್ಷೆ ಆಗಿಬಿಡ್ತಾರೆ ಅವನಿಗೆ. ಒಂದು ಪ್ರಾಣಿಗೆ ಆ ರೀತಿ ಗಾಯ ಆಗಬಾರ್ದು ಅಂತ ಯೋಚನೆ ಮಾಡಿದರೆ ಇವರು ಎಂಥ ಅಮಾನುಷ ರೀತಿಯಲ್ಲಿ ಪೊಲೀಸರು ವರ್ತನೆ ಮಾಡಿದ್ದಾರೆ ಅಂದರೆ ಸರ್ಕಾರ ಬದಲಾದ ತಕ್ಷಣ ಏನು ಬೇಕಾದ್ರೂ ಮಾಡ್ಬೋದು ಹಿಂದೂಗಳ ಮೇಲೆ. ಹಿಂದೂಗಳ ಮೇಲೆ ಭಾರಿ ದೊಡ್ಡ ನಡೆದಂಥ ಒಂದು ಭಾರಿ ದೊಡ್ಡ ಅತ್ಯಾಚಾರ ಇತ್ತು ಅಂತ. ಈಗ 2 ಜನರನ್ನು ಸಸ್ಪೆಂಡ್ ಮಾಡಿದ್ದಾರೆ ಅಂತ ಕೇಳಿದ್ದೆ ನಾನು. ಅದರ ಮೂಲ ಇರುವಂಥದ್ದು ಡಿ ವೈ ಎಸ್ ಪಿನೂ ಸಸ್ಪೆಂಡ್ ಮಾಡಬೇಕಿಲ್ಲ ಅಂತ. ಯಾಕೆಂದರೆ ಹುಡುಗ ಹೇಳ್ದ, ಅವಿನಾಶ್ ಹೇಳ್ದ, ಮೇಲಿಂದ ವಿಪರೀತ ಒತ್ತಡ ಉಂಟು, ಒತ್ತಡ ಉಂಟು ಅಂತ. ಇನ್ಯಾರು ಒತ್ತಡ ಮಾಡೋರು? ಈಗ ಸರ್ಕಾರನೇ ಒತ್ತಡ ಮಾಡುತ್ತಾನೆ ಉಳಿದವರಿಗೆ, ಯಾರಿಗೆ ಬಿ ಜೆ ಪಿಯವರಿಗೆ, ಉಳಿದವರಿಗೆ. ಇವತ್ತು ಪೊಲೀಸರ ಹತ್ರ ಮಾತಾಡಲಿಕ್ಕೆ ಯಾವುದೇ ರೀತಿಯ ಆ ರೀತಿಯ ವ್ಯವಸ್ಥೆಗಳಿಲ್ಲ ಇವತ್ತು. ಅದಕ್ಕೋಸ್ಕರ 100ಕ್ಕೆ 100 ಕಾಂಗ್ರೆಸ್ರವರು ಮಾಡಿದಂಥ ಕಿತಾಪತಿ. ಆದರೆ ಈ ರೀತಿ ಪೊಲೀಸರು ಹೊಡಿಬಾರ್ದು, ಈ ರೀತಿ ಹೊಡಿಬಾರ್ದು. ಹೊಡಿಯಂಥ ಕೇಸೇ ಅಲ್ಲ ಇದು. ಅಕಸ್ಮಾತ್ ಏನೋ ಕರ್ಕೊಂಡೋದ್ರೆ ಏನೋ ಒಂದು ಸ್ವಲ್ಪ ಫೈನ್ ಹಾಕಿ ಬಿಟ್ಬಿಡು, ಅವ್ರು ಸ್ವಲ್ಪ ಬುದ್ಧಿವಾದ ಹೇಳಿ ತರೊಂಡ್ರು. ಏನೋ ಸಣ್ಣ ಸಣ್ಣ ಪುಟ್ಟ ಇದರಲ್ಲಿ ವ್ಯತ್ಯಾಸಗಳು ಆಗಿರ್ಬೋದು, ಆಗೋದಿಲ್ಲ ಆಗಲಿಲ್ಲ ಅಂತ ನಾನು ಏನು ಹೇಳೋದಿಲ್ಲ. ಆದರೆ ಇದನ್ನೇ ಒಂದು ರೌಡ ಕ್ರಿಮಿನಲ್ ಕೇಸನ್ನಾಗಿ ಮಾಡಿ ಯಾರೋ ಒಂದು ಕೊಲೆ ಮಾಡಿದ್ದಾರೆ ಅಥವಾ ಏನೋ ಒಂದು ಗ್ಯಾಂಗ್ ವಾರ್ ಮಾಡಿದ್ದಾರೆ, ಏನೋ ಒಂದು ಕಮೀನೊಂದು ಇಶ್ಯೂ ಮಾಡಿದ್ದಾರೆ ಅಂತ ಹೇಳೋ ರೀತಿಯಲ್ಲಿ ಇಡೀ ಊರಿನಲ್ಲಿ ಏನೋ ಬೆಂಕಿ ಹಚ್ಚಿಬಿಡುತ್ತೆ ಇವ್ರು ಮಾಡಿದಂಥ ಕೆಲಸದಿಂದ ಅಂತ ಹೇಳುವ ರೀತಿಯಲ್ಲಿ ಇವ್ರು ಮಾಡಿದ ವರ್ತನೆ ಉಂಟಲ್ಲ, ಇದು 100ಕ್ಕೆ 100 ಖಂಡನೀಯ, 100ಕ್ಕೆ 100 ಖಂಡನೀಯ. ಇದು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಸಂಗತಿ. ಹೀಗೆ ಏನಾದ್ರು ಮುಂದುವರೆದರೆ ನಾವು ಇದನ್ನು ಹೀಗೆ ಬಿಡೋದಿಲ್ಲ, ನಾವು ಇದನ್ನು ಹೀಗೆ ಬಿಡೋದಿಲ್ಲ. ಇದು ಖಂಡಿತ ನಾವು ಇವತ್ತಿನವರೆಗೂ ಹಿಂದೂ ಸಮಾಜಕ್ಕೋಸ್ಕರ ಕೆಲಸ ಮಾಡಿದವರು ಮುಂದಿನ ಕೂಡ ಹಿಂದೂ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಾ ಇರುವಂಥದ್ದು. ನಾವೆಲ್ಲರೂ ಒಟ್ಟಾಗಿ ಒಗ್ಗಟ್ಟಿನಿಂದ ಹಿಂದೂ ಸಮಾಜ ಏನು ಅಂತ ತೋರಿಸುವಂಥ ರೀತಿಯಲ್ಲಿ ಯೋಚನೆ ಮಾಡ್ತೇವೆ ನಾವು. ಇದನ್ನಂತೂ ನಾವು ಯಾವುದೇ ರೀತಿಯಲ್ಲಿ ಕ್ಷಮಿಸುವುದಿಲ್ಲ. ಯಾರಿದೀಗ ಹಿಂದಿನ ಪ್ರೇರಣಾ ಶಕ್ತಿಯಾಗಿದ್ದಾರೆ, ಯಾರು ಅವರು ಪೊಲೀಸರು ಹೇಳ್ತಾ ಇದ್ದಾರೆ ಅಂತ, ನಮಗೆ ಒತ್ತಡ ಇದೆ ಒತ್ತಡ ಇದೆ ಅಂತ, ಆ ಒತ್ತಡ ಯಾರ್ದು ಅಂತ ಹೇಳಿ, ಯಾರ ಒತ್ತಡ ಬಂದಿದೆ ಅಂತ ಹೇಳಿ, ಯಾಕೆ ಒತ್ತಡ ಬಂದಿದೆ ಅಂತ ಹೇಳಿ, ಏನು ಅಂಥ ದೊಡ್ಡ ಅಕ್ಷಮ್ಯ ಅಪರಾಧ ಏನಾಗಿದೆ ಮಾಡೋ ಹಾಗೆ, ಅದಕ್ಕೆ ಇಂಥ ಶಿಕ್ಷೆನ ಕೊಡೋದು. ಅವ್ನು ನಡೀಲಿಕ್ಕೆ ಉಂಟು ಸ್ವಲ್ಪ ದಿವಸ, ಒಳ್ಳೆ ಒಳ್ಳೆ ಪಾಪ ಸಾಮಾನ್ಯ ಒಬ್ಬ ಕಾರ್ಯಕರ್ತ, ಸಾಮಾನ್ಯ ಒಬ್ಬ ಜನ, ಅವನೇನೋ ಭಾರಿ ಶ್ರೀಮಂತ, ಶಿಕ್ಷೆನ ಕೊಡೋದು. ಅವ್ನು ನಡೀಲಿಕ್ಕೆ ಉಂಟು ಸ್ವಲ್ಪ ದಿವಸ, ಒಳ್ಳೆ ಒಳ್ಳೆ ಪಾಪ ಸಾಮಾನ್ಯ ಒಬ್ಬ ಕಾರ್ಯಕರ್ತ, ಸಾಮಾನ್ಯ ಒಬ್ಬ ಜನ, ಅವನೇನೋ ಭಾರಿ ಶ್ರೀಮಂತ, ಭಾರಿ ಅವನಿಗೆ ಗೊತ್ತಿದೆ, ಏನಿಲ್ಲ, ಸಾಮಾನ್ಯ ಸರ್ವಸಾಮಾನ್ಯ ಜನ ಇರುವಂಥದ್ದು, ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತದೆ. ಅದಕ್ಕೆ ಪೊಲೀಸರು ಮಾಡಬಾರ್ದು. ಮತ್ತು ನಾನು ಎಚ್ಚರಿಕೆಯನ್ನು ಕೊಡ್ತೇನೆ, ಸರ್ಕಾರ ಹೇಳಿದಂಥ ಪೊಲೀಸರು ಏನಾದ್ರು ಮಾಡಿದರೆ ನಾವು ಇದನ್ನು ಖಂಡಿತ ಬಿಡೋದಿಲ್ಲ, ಅದು ಮುಂದಿನ ದಿನಗಳಲ್ಲಿ ಕೆಟ್ಟ ಪರಿಣಾಮ ಆಗ್ಬೋದು. ಅದನ್ನು ಪೊಲೀಸರು ನೆನಪಿಟ್ಕೊಳ್ಬೇಕು. ಸರ್ಕಾರ ಬದಲಾದ ಕೂಡಲೇ ನಿಮ್ಮ ಈ ರೀತಿಯ ಹಿಂದೂ ಸಮಾಜದ ಮೇಲೆ ಆಕ್ರಮಣ ಮಾಡುವಂಥ, ಅನ್ಯಾಯ ಮಾಡುವಂಥ ಪ್ರವೃತ್ತಿ ಆಗಬಾರ್ದು. ಯೋಜನೆಗಳು ನಾನು ಯಾರಿಗೂ ಹೇಳಿಲ್ಲ, ನಾವು ಯಾವುದೇ ಹಿಂದಿನ ಸರ್ಕಾರ ಇದ್ದಾಗಲೂ ನಾವೇನಾದ್ರೆ ಹಿಡಿ ತಡೆ ಬಡಿ ಅಥವಾ ಇನ್ನೇನಾದ್ರು ಮಾಡು ಅಂತ ನಾವು ಇವತ್ತಿನವರೆಗೆ ಯಾವುದೇ ಪೊಲೀಸ್ ಸ್ಟೇಷನ್ನೇ ನಾವು ಹೇಳಿಲ್ಲ. ಕಾನೂನು ಕ್ರಮ ಏನು ತಗೊಳ್ಬೇಕು ತಗೊಳ್ಳಿ, ಕಾನೂನು ಕ್ರಮ ತಗೊಳ್ಳೋದಕ್ಕೆ ಯಾರ್ದು ಆಕ್ಷೇಪ ಏನಿಲ್ಲ, ಯಾರು ಬೇಕಾದ್ರೂ ಕಾನೂನು ಕ್ರಮ ತಗೊಳ್ಬೋದು. ಆದರೆ ಇವರು ಮಾಡಿರೋಂಥವ್ರು ಕಾನೂನು ಕ್ರಮ ತಗೊಳ್ಳಿಲ್ಲ, ಅದರ ಬದಲು ಅತ್ಯಂತ ಅಮಾನುಷವಾಗಿ ಮಾಡಿದ್ದಾರೆ. ಇದು ಖಂಡನೀಯ, ಇದನ್ನು ಪೊಲೀಸರು ಎಚ್ಚರಿಕೆಯಿಂದ ಯೋಚನೆ ಮಾಡಬೇಕು. ಯಾರು ಇದರ ಹಿಂದೆ ಇದ್ದಾರೆ ಅಂತ ರಾಜಕೀಯ ಪಕ್ಷ ಇರ್ಬೋದು, ರಾಜಕೀಯ ವ್ಯಕ್ತಿ ಇರ್ಬೋದು, ಬಂದನು 2-3 ದಿವಸ ಆಗಿದ್ದಷ್ಟೇ ಮಾರ್ಯಾರೆ, ಇದು ಮುಂದಿನ 5 ವರ್ಷ ಏನು ಆಗಿಬಿಡ್ಬೋದು. ಇದನ್ನು ಎಚ್ಚರಿಕೆಯಲ್ಲಿ ಇಟ್ಕೊಳ್ಬೇಕು ಅಂತ ಹೇಳುವಂಥ ಎಚ್ಚರಿಕೆಯನ್ನು ಕೊಡ್ತಾರೆ.